हाय फ्रेंड्स, वेलकम टू कन्नड शाले फैक्ट्स। इवत्तिन वीडियोदल्ली नावु बाह्याकाशद बग्गे 10 अद्भुत मत्तु आसक्तिदायक संगतिगळन्नु नोडोण। वीडियो तुंबा इंटरेस्टिंग मत्तु इन्फॉर्मेटिव आगिरुत्ते, सो एल्लू स्किप माडदे कोने तनक नोडि। हागे नीवु नम्म चानल न सब्स्क्राइब माडिल्ल अंद्रे ई कूडले सब्स्क्राइब माड्कोंडु सपोर्ट माडि। आगस्ट 2019 गेनेडी बारिसो अन्नो आस्ट्रोनमर अंतरिक्षवन्न परीक्षिसुवागा आतनिगे ओंदु कमेट डिटेक्ट आयितु। आद्रे निजक्के ई कमेट नम्म सौरमंडलक्के संबंधिसिरोदल्ल, इदु ई विशालवाद ब्रह्मांडदल्ली तुंबा दूरदिंद नम्म सोलार सिस्टम अल्लिगे प्रवेशिसिरोदु। नम्म सोलार सिस्टम अल्लिगे प्रवेशिसिद मोट्ट मोदल कमेट ई 2i बोरिसोव। आद्रे 2017 रल्ली ओमुआमुआ अन्नो ओंदु आस्ट्रॉयड इंटरस्टेलर स्पेस इंद नम्म सोलर सिस्टम अल्लिगे एंटर आयितु। ई ओमुआमुआ मोदल इंटरस्टेलर आस्ट्रॉयड आद्रे ई 2i बोरिसो मोदल इंटरस्टेलर कमेट। ई बोरिसो कमेट सुमारु 2-16 किलोमीटर गळ वरेगू इरुत्ते। इदु डिसेंबर 8-2019 रंदु नम्म सूर्यनिगे हत्तिरदिंद हादु होयितु। हागे इदु नम्म भूमिगे सुमारु 35 कोटि किलोमीटर दूरदिंद हादु होयितु। ಈ ಕಮೆಟ್ ಕಾರ್ಬನ್ ಮೋನಾಕ್ಸೈಡ್ ಗ್ಯಾಸ್ ನ ಬಿಡುಗಡೆ ಮಾಡ್ಕೊಂಡು ಪಾಸ್ ಆಯ್ತು। ಇದು ಕ್ಯಾಸಿಯೋಪಿಯಾ ಕನ್ಸ್ಟಿಲೇಷನ್ ಕಡೆಯಿಂದ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿಗೆ ಎಂಟರ್ ಆಯ್ತು। ಹಾಗೆ ಪ್ರಸ್ತುತ ಇದು ಟೆಲಿಸ್ಕೋಪಿಯಂ ಕನ್ಸ್ಟಿಲೇಷನ್ ಕಡೆಗೆ ಹೋಗ್ತಿದೆ। ಇಲ್ಲಿ ನೋಡಿದ್ರೆ ಓಮುವಾಮುವಾ ಮತ್ತು ಬೋರಿಸೋ ಕಮೆಟ್ ಈ ರೀತಿ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿಗೆ ಎಂಟರ್ ಆಯ್ತು। ನಮ್ಮ ಭೂಮಿ, ಸೂರ್ಯ, ಗುರುಗ್ರಹ ಹೀಗೆ ಹೆವಿ ಮಾಸ್ ನ ಹೊಂದಿರೋ ಆಬ್ಜೆಕ್ಟ್ಸ್ ಕೋರ್ ಅಲ್ಲಿ ಎಲೆಕ್ಟ್ರಾನ್ಸ್ ಮತ್ತು ಇತರ ಅಯಾನ್ಸ್ ಮೂವ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ಆಗುತ್ತೆ ಅಂತ ನಮಗೆ ಗೊತ್ತು। ಈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅನ್ನುವು ತುಂಬಾ ಹೆಚ್ಚು ಪ್ರದೇಶವನ್ನ ಆಕ್ರಮಿಸಿಕೊಂಡಿರುತ್ತೆ। ಉದಾಹರಣೆಗೆ ಗುರುಗ್ರಹದ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಅದು ನಮಗೆ ಆಕಾಶದಲ್ಲಿ ಚಂದ್ರನ ಸೈಜ್ ಅಲ್ಲಿ ಕಾಣಿಸುತ್ತೆ। ಹಾಗೆ ಸೂರ್ಯನ ಮ್ಯಾಗ್ನೆಟಿಕ್ ಫೀಲ್ಡ್ನ ಬಗ್ಗೆ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮ ಸೂರ್ಯನ ಮ್ಯಾಗ್ನೆಟಿಕ್ ಫೀಲ್ಡ್ ಸೂರ್ಯನಿಂದ ಮೊದಲಾದ್ರೆ ಅದು ಸೋಲಾರ್ ಸಿಸ್ಟಮ್ ಅಲ್ಲಿನ ಎಲ್ಲಾ ಗ್ರಹಗಳ ಕೊನೆಯವರೆಗೂ ಅಂದ್ರೆ ಇಡಿ ಸೋಲಾರ್ ಸಿಸ್ಟಮ್ ಎಲ್ಲ ಇರುತ್ತೆ। ಸಾಮಾನ್ಯವಾಗಿ ನಕ್ಷತ್ರಗಳು ನಾಶವಾದಾಗ ನಡೆಯೋ ಸೂಪರ್ನೋವಾ ಎಕ್ಸ್ಪ್ಲೋಷನ್ಸ್ ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಎನರ್ಜೆಟಿಕ್ ಎಕ್ಸ್ಪ್ಲೋಷನ್ಸ್ ಅಂತ ನಾವೆಲ್ಲರೂ ಅನ್ಕೊಳ್ತೀವಿ। ಆದ್ರೆ ಈ ಸೂಪರ್ನೋವಾಕ್ಕಿಂತ ಹೈ ಎನರ್ಜೆಟಿಕ್ ಎಕ್ಸ್ಪ್ಲೋಷನ್ಸ್ ಮತ್ತೊಂದಿದೆ, ಅದೇ ಗಾಮಾ ರೇ ಬರ್ಸ್ಟ್। ನಿಮಗೆ ಗೊತ್ತಾ, ಈ ಗಾಮಾ ರೇ ಬರ್ಸ್ಟ್ 1 ಸೆಕೆಂಡ್ ಇಂದ ಕೆಲವು ಗಂಟೆಗಳ ಸಮಯದಲ್ಲಿ ನಡೆದು ಹೋಗುತ್ತೆ। ಆದ್ರೆ ಇವು ಆ ಕೆಲ ಸೆಕೆಂಡ್ಸ್ ಅಲ್ಲಿ ಬಿಡುಗಡೆ ಮಾಡೋ ಗಾಮಾ ರೇ ಬರ್ಸ್ಟ್ ಎನರ್ಜಿ ನಮ್ಮ ಸೂರ್ಯ 1000 ಕೋಟಿ ವರ್ಷಗಳಲ್ಲಿ ರಿಲೀಸ್ ಮಾಡೋ ಪೂರ್ತಿ ಎನರ್ಜಿಗಿಂತ ಜಾಸ್ತಿ ಇರುತ್ತೆ। ಆದ್ರೆ ನಿಜಕ್ಕೆ ಈ ಗಾಮಾ ರೇ ಬರ್ಸ್ಟ್ ಯಾಕೆ ಸಂಭವಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ। ಇವು ಎರಡು ನ್ಯೂಟ್ರಾನ್ ಸ್ಟಾರ್ಸ್ ಮರ್ಜಾದಾಗ ಅಥವಾ ನ್ಯೂಟ್ರಾನ್ ಸ್ಟಾರ್ಸ್ ಬ್ಲ್ಯಾಕ್ ಹೋಲ್ ಅಲ್ಲಿಗೆ ಬಿದ್ದಾಗ ನಡೆದಿರುತ್ತೆ ಅಂತ ನಮ್ಮ ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ। ಆದ್ರೆ ಈ ಗಾಮಾ ರೇ ಬರ್ಸ್ಟ್ ಅನ್ನುವು ತುಂಬಾ ಅಪರೂಪವಾಗಿ ನಡೆಯುತ್ತೆ। ಹಾಗೆ ನಮ್ಮ ವಿಜ್ಞಾನಿಗಳು ಇದುವರೆಗೆ ಅಬ್ಸರ್ವ್ ಮಾಡಿದ ಗಾಮಾ ರೇ ಬರ್ಸ್ಟ್ ಎಲ್ಲವೂ ಸಹ ನಮ್ಮ ಭೂಮಿಯಿಂದ ತುಂಬಾ ದೂರದಲ್ಲಿರೋ ಗ್ಯಾಲಕ್ಸಿಗಳಲ್ಲೇ ಕಂಡುಬಂದಿದೆ। ಥಿಯೋರಿಟಿಕಲ್ ಆಗಿ ನ್ಯೂಟ್ರಾನ್ ಸ್ಟಾರ್ ಕೋರ್ ಅಂದ್ರೆ ಮಧ್ಯಭಾಗದಲ್ಲಿ ನ್ಯೂಕ್ಲಿಯರ್ ಪಾಸ್ಟ್ ಅನ್ನೋ ಮೆಟೀರಿಯಲ್ ಇರುತ್ತೆ ಅಂತ ನಮ್ಮ ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ। ಒಂದು ವೇಳೆ ಅದು ನಿಜವಾಗ್ಲೂ ಇದ್ರೆ ಅದೇ ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಬಲವಾದ ಮೆಟೀರಿಯಲ್। ಕೇವಲ 1 ಸೆಂಟಿಮೀಟರ್ ಅಂದ್ರೆ ಸುಮಾರು ಒಂದು ಕಡಲೆ ಬೀಜ ಸೈಜ್ ಅಲ್ಲಿರೋ ನ್ಯೂಕ್ಲಿಯರ್ ಪಾಸ್ಟ್ ಆದ ತೂಕ ಸುಮಾರು 10 ಕೋಟಿ ಟನ್ಸ್ ಇರುತ್ತೆ। ಸಾವಿರದ 1992 ರವರೆಗೂ ನಮಗೆ ನಮ್ಮ ಸೌರ ಮಂಡಲದಲ್ಲಿರೋ ಗ್ರಹಗಳು ಮಾತ್ರ ಗೊತ್ತಿತ್ತು। ಸೋಲಾರ್ ಸಿಸ್ಟಮ್ ಆಚೆ ಇರೋ ಗ್ರಹಗಳನ್ನ 1992 ರ ನಂತರ ಕಂಡುಹಿಡಿಯಲಾಯಿತು। ಹೀಗೆ ನಮ್ಮ ಸೋಲಾರ್ ಸಿಸ್ಟಮ್ ಆಚೆ ಇರೋ ಗ್ರಹಗಳನ್ನ ಎಕ್ಸೋ ಪ್ಲಾನೆಟ್ಸ್ ಅಂತಾರೆ। ಮೊಟ್ಟ ಮೊದಲ ಎಕ್ಸೋ ಪ್ಲಾನೆಟ್ ನ 1992 ರಲ್ಲಿ ಅಲೆಕ್ಸಾಂಡರ್ ಮತ್ತು ಡೇಲ್ ಫ್ರೆಲ್ ಅನ್ನೋ ಈ ಇಬ್ರು ಖಗೋಳ ಶಾಸ್ತ್ರಜ್ಞರು ನಮ್ಮ ಭೂಮಿಯಿಂದ 2315 ಲೈಟ್ ಇಯರ್ಸ್ ದೂರದಲ್ಲಿರೋ PSR B1257+12 ಅನ್ನೋ ನಕ್ಷತ್ರದ ಸುತ್ತ ಆರ್ಬಿಟ್ ಆಗ್ತಿರೋ ಗ್ರಹಗಳನ್ನ ಕಂಡುಹಿಡಿದ್ರು। ಆ ನಕ್ಷತ್ರದ ಸುತ್ತ ಒಟ್ಟು 3 ಗ್ರಹಗಳು ಪರಿಭ್ರಮಿಸುತ್ತಿವೆ, ಅವುಗಳನ್ನ ಫೋಬೇಟರ್ ಪ್ಲಾನೆಟ್ಸ್ ಅನ್ನೋ ಹೆಸರನ್ನ ಹಿಡಲಾಯಿತು। ಈ ಗ್ರಹಗಳನ್ನ ಕಂಡುಹಿಡಿದ ನಂತರ ನಮ್ಮ ಸೌರಮಂಡಲದ ಆಚೆಯೂ ಸಹ ಗ್ರಹಗಳಿರುತ್ತೆ ಅಂತ ಕನ್ಫರ್ಮ್ ಆಯಿತು। ಟೈಟಾನ್ ಇದು ಶನಿ ಗ್ರಹದ ಸುತ್ತ ಸುತ್ತುತ್ತಿರೋ ಅತ್ಯಂತ ದೊಡ್ಡ ಚಂದ್ರ।
ಹಾಗೆ ಇದು ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಎರಡನೇ ಅತ್ಯಂತ ದೊಡ್ಡ ಚಂದ್ರ ಇದು ನಮ್ಮ ಚಂದ್ರನಿಗಿಂತ 50 ಪಟ್ಟು ಹೆಚ್ಚು ಡಯಾಮೀಟರ್ ಮತ್ತು ನಮ್ಮ ಚಂದ್ರನಿಗಿಂತ 80 ಪಟ್ಟು ಹೆಚ್ಚು ಮ್ಯಾಸಿವ್ ಆಗಿರುತ್ತೆ ಆದರೆ ನಿಮಗೆ ಗೊತ್ತಾ ಈ ಟೈಟಾನ್ ತುಂಬಾ ದಪ್ಪವಾದ ವಾತಾವರಣ ಮತ್ತು ಕಡಿಮೆ ಗ್ರಾವಿಟಿನ ಹೊಂದಿದೆ ಅಂದ್ರೆ ಅದರ ಅರ್ಥ ನೀವು ಎರಡು ಆರ್ಟಿಫಿಷಿಯಲ್ ರೆಕ್ಕೆಗಳನ್ನು ಹಾಕೊಂಡ್ರೆ ಈ ಟೈಟಾನ್ ಮೇಲೆ ಒಂದು ಪಕ್ಷಿಯ ರೀತಿ ಹಾರಬಹುದು WR-104 ಇದೊಂದು ಟ್ರಿಪಲ್ ಸ್ಟಾರ್ ಸಿಸ್ಟಮ್ ಈ ಸ್ಟಾರ್ ಸಿಸ್ಟಮ್ ಅಲ್ಲಿ ಮೊದಲ ನಕ್ಷತ್ರದ ಹೆಸರು ವೋಲ್ಫ್ ರೈಟ್ ಸ್ಟಾರ್ ಹಾಗೆ ಈ ನಕ್ಷತ್ರದ ಸುತ್ತ ಇನ್ನು ಎರಡು ಮೈನ್ ಸೀಕ್ವೆನ್ಸ್ ನಕ್ಷತ್ರಗಳು ಆರ್ಬಿಟ್ ಆಗ್ತಿವೆ ಈ ಟ್ರಿಪಲ್ ಸ್ಟಾರ್ ಸಿಸ್ಟಮ್ ನಮ್ಮ ಭೂಮಿಯಿಂದ ಸುಮಾರು 7828 ಲೈಟ್ ಇಯರ್ಸ್ ದೂರದಲ್ಲಿ ಸೆಜಿಟೇರಿಯಸ್ ಕನ್ಸ್ಟಿಲೇಷನ್ ಅಲ್ಲಿದೆ ನಮ್ಮ ವಿಜ್ಞಾನಿಗಳು ಇದನ್ನ 2008 ರಿಂದ ನಿರಂತರವಾಗಿ ಅಧ್ಯಯನ ಮಾಡಿ ಒಂದು ಆರ್ಟಿಕಲ್ ನ ರಿಲೀಸ್ ಮಾಡಿದ್ದಾರೆ ಈ WR-104 ಸ್ಟಾರ್ ಸಿಸ್ಟಮ್ ಕೆಲವು ಸಾವಿರಾರು ವರ್ಷಗಳ ನಂತರ ಸೂಪರ್ನೋವಾ ಆಗಿ ಸ್ಫೋಟಗೊಂಡು ಹೆಚ್ಚು ಅವಧಿಯಲ್ಲಿ ಗಾಮಾ ರೇ ಬರ್ಸ್ಟ್ ನ ಪ್ರೊಡ್ಯೂಸ್ ಮಾಡುತ್ತಂತೆ ನಿಮಗೆ ಗೊತ್ತಾ ಒಂದು ವೇಳೆ ಇದು ಗಾಮಾ ರೇ ಬರ್ಸ್ಟ್ ನ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಭೂಮಿ ಮೇಲಿರೋ ಸಂಪೂರ್ಣ ಜೀವ ಕೆಲವೊಂದು ಸೆಕೆಂಡ್ಸ್ ಗಳಲ್ಲೇ ಅಂತ್ಯವಾಗ್ಬಿಡುತ್ತೆ ಸೋ ನಮ್ಮ ವಿಜ್ಞಾನಿಗಳು ಭವಿಷ್ಯದಲ್ಲಿ ನಮ್ಮ ಭೂಮಿ ಮೇಲೆ ಜೀವ ಅಂತ್ಯವಾಗೋಕೆ ಇದು ಸಹ ಒಂದು ಕಾರಣವಾಗಬಹುದು ಅಂತ ಎಚ್ಚರಿಸಿದ್ದಾರೆ ನಿಮಗೆ ಗೊತ್ತಾ ಪ್ರಸ್ತುತ ನಮ್ಮ ಭೂಮಿಯ ಸುತ್ತ ಸುಮಾರು 6000 ಸ್ಯಾಟಲೈಟ್ಸ್ ಆರ್ಬಿಟ್ ಆಗ್ತಿವೆ ಆದ್ರೆ ಆ 6000 ಸ್ಯಾಟಲೈಟ್ಸ್ ಅಲ್ಲಿ ಈಗ ಕೇವಲ 2666 ಸ್ಯಾಟಲೈಟ್ಸ್ ಮಾತ್ರ ಕೆಲಸ ಮಾಡ್ತಿವೆ ಅಂದ್ರೆ ಅದರ ಅರ್ಥ ಇನ್ನುಳಿದ ಎಲ್ಲಾ ಸ್ಯಾಟಲೈಟ್ಸ್ ಡೆಡ್ ಆಗಿವೆ ಸೋ ಆ ಡೆಡ್ ಆಗಿ ನಮ್ಮ ಭೂಮಿ ಸುತ್ತ ಆರ್ಬಿಟ್ ಆಗ್ತಿರೋ ಸ್ಯಾಟಲೈಟ್ಸ್ ಗಳನ್ನು ಸ್ಪೇಸ್ ಡೆಬ್ರಿಸ್ ಅಂತ ಕರೀತಾರೆ ಟರ್ಮಿನೇಷನ್ ಶಾಕ್ ಇದು ನಮ್ಮ ಸೌರಮಂಡಲದ ಬೌಂಡರಿ ಹೀಲಿಯೋಸ್ಫಿಯರ್ ಅಲ್ಲಿರೋ ಒಂದು ಪಾಯಿಂಟ್ ಈ ಪಾಯಿಂಟ್ ಹತ್ತಿರ ನಮ್ಮ ಸೂರ್ಯನ ಸೋಲಾರ್ ವಿಂಡ್ಸ್ನ ವೇಗವು ಸಬ್ಸೋನಿಕ್ ಸ್ಪೀಡ್ ಗೆ ಕಡಿಮೆ ಆಗಿರುತ್ತೆ ಈ ಪಾಯಿಂಟ್ ನಮ್ಮ ಸೂರ್ಯನಿಂದ ಸುಮಾರು 80 ರಿಂದ 100 ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಹತ್ತಿರ ಇರುತ್ತೆ ನಿಮಗೆ ಗೊತ್ತಾ ಈ ಟರ್ಮಿನೇಷನ್ ಶಾಕ್ ಪಾಯಿಂಟ್ ನ ಇದುವರೆಗೆ 5 ಇಂಟರ್ಸ್ಟೆಲ್ಲರ್ ಪ್ರೋಬ್ಸ್ ಮಾತ್ರ ದಾಟಿವೆ ಅವು ವಾಯೇಜರ್ 1 ವಾಯೇಜರ್ 2 ಪಯೋನೀರ್ 10 ಪಯೋನೀರ್ 11 ಮತ್ತು ನ್ಯೂ ಹೊರೈಜನ್ಸ್ ಹಾಗೆ ಈ ಎಲ್ಲಾ ಇಂಟರ್ಸ್ಟೆಲ್ಲರ್ ಪ್ರೋಬ್ಸ್ ನ ಅಮೆರಿಕದ ನಾಸಾ ಸ್ಪೇಸ್ ಏಜೆನ್ಸಿನೇ ಲಾಂಚ್ ಮಾಡಿರೋದು ಅದು ನವೆಂಬರ್ 12 ಮತ್ತು 13 1833ನೇ ವರ್ಷ ಅಂದು ಅಮೆರಿಕದ ಎಲ್ಲಾ ಜನರು ತುಂಬಾ ಭಯಭೀತರಾಗಿದ್ದರು ಅದಕ್ಕೆ ಕಾರಣ ಲಿಯೋನಿಡ್ ಮಿಟಿಯೋರ್ ಸ್ಟಾರ್ಮ್ ನಾವು ಆಗಾಗ ರಾತ್ರಿ ಆಕಾಶದಲ್ಲಿ ನೋಡಿದಾಗ ನಕ್ಷತ್ರಗಳು ಬೀಳೋ ರೀತಿ ಕಾಣಿಸುತ್ತೆ ಆದ್ರೆ ಗೈಸ್ ಅವು ನಕ್ಷತ್ರಗಳಲ್ಲ ಅವು ಮಿಟಿಯೋರೈಟ್ಸ್ ನಿಮಗೆ ಗೊತ್ತಾ ಪ್ರತಿದಿನ ನಮ್ಮ ಭೂಮಿ ಮೇಲೆ 17 ಕ್ಕಿಂತ ಹೆಚ್ಚು ಮಿಟಿಯೋರೈಟ್ಸ್ ಬೀಳ್ತಾ ಇರುತ್ತೆ ಆದ್ರೆ ಅವು ನಮ್ಮ ಭೂಮಿಯ ಅಟ್ಮೋಸ್ಫಿಯರ್ ಅಲ್ಲಿಗೆ ಎಂಟರ್ ಆದ ತಕ್ಷಣ ಫ್ರಿಕ್ಷನ್ ಕಾರಣದಿಂದಾಗಿ ಅಲ್ಲೇ ಸುಟ್ಟು ಬೂದಿ ಆಗ್ಬಿಡುತ್ತೆ ಆದ್ರೆ 1833ರಲ್ಲಿ ಆದ ಈ ಲಿಯೋನಿಡ್ ಮಿಟಿಯೋರ್ ಸ್ಟಾರ್ಮ್ ಅಲ್ಲಿ ಗಂಟೆಗೆ 50,000 ರಿಂದ 150,000 ಮಿಟಿಯೋರ್ಸ್ ಬಿದ್ದವು ಅಂದ್ರೆ ಆ ದೃಶ್ಯ ಎಷ್ಟು ಭಯಂಕರವಾಗಿರಬಹುದು ಅಂತ ನಾವು ಒಂದ್ಸಲ ಊಹೆ ಮಾಡ್ಕೋಬಹುದು ಹಾಗೆ ನಮ್ಮ ವಿಜ್ಞಾನಿಗಳು ಇದುವರೆಗೆ ರೆಕಾರ್ಡ್ ಮಾಡಿದ ಅತ್ಯಂತ ಭಯಂಕರವಾದ ಲಿಯೋನಿಡ್ ಮಿಟಿಯೋರ್ ಸ್ಟಾರ್ಮ್ ಈ 1833ರ ಲಿಯೋನಿಡ್ ಸ್ಟಾರ್ಮ್ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗೋಸ್ಕರ ನಮ್ಮ ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ